ಓಂ ಶಾಂತಿ. ದಿನಾಂಕ 9/1/2023 ಪ್ರಾತಃ ಮುರುಳಿ ಬಾಪ್ತಾದ ಮಧುವನ. ಮಧುರ ಮಕ್ಕಳೇ, ಮರುಜೀವಿಗಳಾಗಿದ್ದೀರ ಅಂದ ಮೇಲೆ ಎಲ್ಲವನ್ನೂ ಮರೆತು ಬಿಡಿ. ಒಬ್ಬ ತಂದೆ ಏನನ್ನು ತಿಳಿಸುತ್ತಾರೋ ಅದನ್ನೇ ಕೇಳಿ ಮತ್ತು ತಂದೆಯನ್ನು ನೆನಪು ಮಾಡಿ. ನಿಮ್ಮ ಸಂಘದಲ್ಲಿಯೇ ಕೂರುತ್ತೇನೆ, ಮರುಜೀವಿಗಳಾಗಿದ್ದೀರ ಅಂದ ಮೇಲೆ ಎಲ್ಲವನ್ನೂ ಮರೆತು ಬಿಡಿ. ಒಬ್ಬ ತಂದೆ ಏನನ್ನು ತಿಳಿಸುತ್ತಾರೋ ಅದನ್ನೇ ಕೇಳಿ ಮತ್ತು ತಂದೆಯನ್ನು ನೆನಪು ಮಾಡಿ. ನಿಮ್ಮ ಸಂಘದಲ್ಲಿಯೇ ಕೂರುತ್ತೇನೆ. ಪ್ರಶ್ನೆ. ಸದ್ಗತಿದಾತ ತಂದೆ ಮಕ್ಕಳ ಸದ್ಗತಿಗಾಗಿ ಯಾವ ಶಿಕ್ಷಣ ಕೊಡುತ್ತಾರೆ? ಸದ್ಗತಿದಾತ ತಂದೆ ಮಕ್ಕಳ ಸದ್ಗತಿಗಾಗಿ ಯಾವ ಶಿಕ್ಷಣ ಕೊಡುತ್ತಾರೆ? ಉತ್ತರ. ಮಕ್ಕಳೇ, ಸದ್ಗತಿಯಲ್ಲೋಗಲು ಅಶರೀರಿಯಾಗಿ ತಂದೆ ಮತ್ತು ಚಕ್ರವನ್ನು ನೆನಪು ಮಾಡಿ ಎಂದು ಬಾಬಾ ಹೇಳುತ್ತಾರೆ. ಯೋಗದಿಂದ ನೀವು ಸದಾ ಆರೋಗ್ಯವಂತರು, ನಿರೋಗಿಯಾಗುತ್ತೀರ. ನಂತರ ನಿಮಗೆ ಯಾವುದೇ ಕರ್ಮದ ಬಗ್ಗೆ ಪಶ್ಚಾತ್ತಾಪ ಪಡಬೇಕಾಗುವುದಿಲ್ಲ. ಪ್ರಶ್ನೆ. ಯಾರ ಅದೃಷ್ಟದಲ್ಲಿ ಸ್ವರ್ಗದ ಸುಖವಿಲ್ಲವೋ ಅವರ ಲಕ್ಷಣ ಏನಾಗಿರುತ್ತದೆ? ಯಾರ ಅದೃಷ್ಟದಲ್ಲಿ ಸ್ವರ್ಗದ ಸುಖವಿಲ್ಲವೋ ಅವರ ಲಕ್ಷಣ ಏನಾಗಿರುತ್ತದೆ? ಉತ್ತರ. ನಮ್ಮ ಬಳಿ ಪುರುಸೊತ್ತೇ ಇಲ್ಲ ಎಂದು ಅವರು ಜ್ಞಾನ ಕೇಳುವುದಕ್ಕಾಗಿ ಹೇಳುತ್ತಾರೆ. ಅವರು ಎಂದಿಗೂ ಬ್ರಾಹ್ಮಣ ಕುಲದ ಸದಸ್ಯರಾಗುವುದಿಲ್ಲ. ಭಗವಂತನೂ ಸಹ ಯಾವುದಾದರೊಂದು ರೂಪದಲ್ಲಿ ಬರುತ್ತಾರೆ ಎಂಬುದು ಅವರಿಗೆ ತಿಳಿಯುವುದೇ ಇಲ್ಲ. ಹಾಡು. ನಿನ್ನನ್ನು ಕೂಗಲು ಮನಸ್ಸು ಬಯಸುತ್ತದೆ. ಓಂ ಶಾಂತಿ. ಭಗವಂತ ಭಕ್ತರಿಗೆ ತಿಳಿಸುತ್ತಾರೆ, ಭಕ್ತರು ಭಗವಂತನ ಮಕ್ಕಳಾಗಿದ್ದಾರೆ. ಎಲ್ಲರೂ ಭಕ್ತರು, ತಂದೆಯೊಬ್ಬರು ಅಂದ ಮೇಲೆ ಒಂದು ಜನ್ಮವಾದರೂ ತಂದೆಯ ಜೊತೆಯಲ್ಲಿಯೇ ಇದ್ದು ನೋಡಬೇಕೆಂದು ಮಕ್ಕಳು ಬಯಸುತ್ತಾರೆ. ದೇವತೆಗಳ ಜೊತೆಯಲ್ಲಿಯೂ ಬಹಳ ಜನ್ಮ ಕಳೆದಿದೆ, ಆಸುರಿ ಸಂಪ್ರದಾಯದವರ ಜೊತೆಯಲ್ಲಿಯೂ ಬಹಳ ಜನ್ಮ ಕಳೆದಿದೆ. ಈಗ ಒಂದು ಜನ್ಮವಾದರೂ ಭಗವಂತನ ಮಕ್ಕಳಾಗಿ ಭಗವಂತನ ಜೊತೆ ಇದ್ದು ನೋಡಬೇಕೆಂದು ಭಕ್ತರ ಮನಸ್ಸಾಗುತ್ತದೆ. ಈಗ ನೀವು ಭಗವಂತನ ಮಕ್ಕಳಾಗಿದ್ದೀರ, ಮರುಜೀವ ಆಗಿದ್ದೀರ, ಅಂದ ಮೇಲೆ ಭಗವಂತನ ಜೊತೆಯಲ್ಲಿರುತ್ತೀರ. ಈ ಅಮೂಲ್ಯವಾದ ಅಂತಿಮ ಜನ್ಮವೇನಿದೆ ಇದರಲ್ಲಿ ನೀವು ಪರಮಪಿತ ಪರಮಾತ್ಮನ ಜೊತೆಯಲ್ಲಿರುತ್ತೀರ. ನಿಮ್ಮ ಜೊತೆಯಲ್ಲೇ ಊಟ ಮಾಡುತ್ತೇನೆ, ನಿಮ್ಮ ಜೊತೆಯಲ್ಲೇ ಕೂರುತ್ತೇನೆ, ನಿಮ್ಮಿಂದಲೇ ಕೇಳುತ್ತೇನೆ ಎಂಬ ಗಾಯನವೂ ಇದೆ. ಯಾರು ಮರುಜೀವ ಆಗುತ್ತಾರೆ ಅವರಿಗಾಗಿ ಈ ಜನ್ಮ ಜೊತೆಯಲ್ಲಿರಬೇಕಾಗುತ್ತದೆ. ಇದೊಂದೇ ಶ್ರೇಷ್ಠಾತಿಶ್ರೇಷ್ಠ ಜನ್ಮವಾಗಿದೆ. ತಂದೆಯೂ ಸಹ ಒಂದೇ ಬಾರಿ ಬರುತ್ತಾರೆ, ನಂತರವಂತೂ ಎಂದಿಗೂ ಬರಲು ಸಾಧ್ಯವಿಲ್ಲ. ಒಂದೇ ಬಾರಿ ಬಂದು ಮಕ್ಕಳ ಸರ್ವ ಕಾಮನೆಗಳನ್ನು ಪೂರ್ಣ ಮಾಡಿಬಿಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಬಹಳ ಬೀಳುತ್ತಾರೆ. ಸಾಧು ಸಂತ ಮಹಾತ್ಮರು, ದೇವಿ ದೇವತೆಗಳು ಇತ್ಯಾದಿಯರಿಂದ ಅರ್ಧಕಲ್ಪದಿಂದ ಬೀಳುತ್ತಿರುತ್ತಾರೆ. ಹಾಗೂ ಮತ್ತೊಂದು ಜಪ ತಪ ದಾನ ಪುಣ್ಯ ಇತ್ಯಾದಿಯನ್ನೂ ಸಹ ಜನ್ಮ ಜನ್ಮಾಂತರದಿಂದ ಮಾಡುತ್ತಲೇ ಬಂದಿದ್ದಾರೆ. ಎಷ್ಟು ಶಾಸ್ತ್ರ ಓದುತ್ತಾರೆ, ಅನೇಕಾನೇಕ ಶಾಸ್ತ್ರ ಮ್ಯಾಗಝಿನ್ ಇತ್ಯಾದಿಯನ್ನು ಮಾಡುತ್ತ ಸುಸ್ತಾಗುವುದೇ ಇಲ್ಲ. ಇದರಿಂದಲೇ ಭಗವಂತ ಸಿಗುತ್ತಾನೆಂದು ತಿಳಿಯುತ್ತಾರೆ. ಆದರೆ ನೀವು ಜನ್ಮ ಜನ್ಮಾಂತರದಿಂದ ಏನೆಲ್ಲವನ್ನು ಓದಿದ್ದೀರ ಮತ್ತು ಈಗ ಏನೆಲ್ಲ ಶಾಸ್ತ್ರ ಇತ್ಯಾದಿಯನ್ನು ಓದುತ್ತೀರ, ಇದರಿಂದ ಯಾರಿಗೂ ನನ್ನ ಪ್ರಾಪ್ತಿಯಾಗುವುದಿಲ್ಲ ಎಂದು ಈಗ ತಂದೆ ಸ್ವತಃ ಹೇಳುತ್ತಾರೆ. ಬಹಳ ಪುಸ್ತಕ ಇತ್ಯಾದಿ ಇವೆ. ಕ್ರಿಶ್ಚಿಯನ್ ಜನರು ಸಹ ಎಷ್ಟೊಂದು ಕಲಿಯುತ್ತಾರೆ, ಅನೇಕ ಭಾಷೆಗಳಲ್ಲಿ ಬಹಳಷ್ಟು ಬರೆಯುತ್ತಲೇ ಇರುತ್ತಾರೆ, ಮನುಷ್ಯರು ಓದುತ್ತಲೇ ಇರುತ್ತಾರೆ. ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆತು ಬಿಡಿ ಅಥವಾ ಬುದ್ಧಿಯಿಂದ ಸಾಯಿಸಿಬಿಡಿ ಎಂದು ಈಗ ತಂದೆ ಹೇಳುತ್ತಾರೆ. ಬಹಳ ಪುಸ್ತಕವನ್ನು ಓದುತ್ತಾರೆ, ಪುಸ್ತಕಗಳಲ್ಲಿ ಇಂತಹವರು ಭಗವಂತ ಆಗಿದ್ದಾರೆ, ಇಂತಹವರು ಅವತಾರನಾಗಿದ್ದಾರೆ ಎಂದು ಇರುತ್ತದೆ. ನಾನು ಸ್ವತಃ ಬರುತ್ತೇನೆ, ಆಗ ಯಾರು ನನ್ನವರಾಗುತ್ತಾರೋ ಅವರಿಗೆ ಇದೆಲ್ಲವನ್ನು ಮರೆತು ಬಿಡಿ ಎಂದು ನಾನು ಹೇಳುತ್ತೇನೆ ಎಂಬುದಾಗಿ ತಂದೆ ಹೇಳುತ್ತಾರೆ. ಇಡೀ ಪ್ರಪಂಚದ ಮತ್ತು ನಿಮ್ಮ ಬುದ್ಧಿಯಲ್ಲಿ ಯಾವ ವಿಚಾರ ಇರಲಿಲ್ಲವೋ ಅದನ್ನು ಈಗ ನಾನು ನಿಮಗೆ ತಿಳಿಸುತ್ತೇನೆ.
ನಿಜವಾಗಿಯೂ ಬಾಬಾ ಏನನ್ನು ತಿಳಿಸುತ್ತಾರೋ ಅದು ಯಾವುದೇ ಶಾಸ್ತ್ರ ಇತ್ಯಾದಿಯಲ್ಲಿ ಇಲ್ಲ ಎಂದು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರ. ತಂದೆ ಬಹಳ ಆಳ ಮತ್ತು ರಮಣೀಕ ವಿಚಾರಗಳನ್ನು ತಿಳಿಸುತ್ತಾರೆ. ಡ್ರಾಮಾದ ಆದಿ, ಮಧ್ಯ, ಅಂತ್ಯ, ರಚಯಿತ ಮತ್ತು ರಚನೆಯ ಎಲ್ಲ ಸಮಾಚಾರವನ್ನು ನಿಮಗೆ ತಿಳಿಸುತ್ತಾರೆ. ನಂತರವು ಹೆಚ್ಚಾಗಿ ಇಲ್ಲವೆಂದರೆ ಮನ್ಮನಾಭವ, ಮದ್ಯಾಜಿಭವ ಎಂಬ ಎರಡೇ ಶಬ್ದವನ್ನು ನೆನಪು ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ. ಈ ಶಬ್ದವಂತೂ ಭಕ್ತಿ ಮಾರ್ಗದ ಗೀತೆಯದ್ದಾಗಿದೆ. ಆದರೆ ತಂದೆ ಇದರ ಅರ್ಥವನ್ನು ಚೆನ್ನಾಗಿ ತಿಳಿಸುತ್ತಾರೆ. ಭಗವಂತನಂತೂ ಸಹಜ ರಾಜ್ಯೋಗವನ್ನು ಕಲಿಸಿದ್ದಾರೆ. ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಭಕ್ತಿಯಲ್ಲೂ ಬಹಳ ನೆನಪು ಮಾಡುತ್ತಿದ್ದರು. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಎಂಬ ಗಾಯನವೂ ಇದೆ. ಆದರೂ ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಖಂಡಿತ ಸತ್ಯುಗ ತ್ರೇತಾದಲ್ಲಿ ಸುಖದ ಜಗತ್ತಿರುವುದರಿಂದ ಏಕೆ ನೆನಪು ಮಾಡುತ್ತಾರೆ? ಈಗ ಮಾಯೆಯ ರಾಜ್ಯದಲ್ಲಿ ದುಃಖವಿರುತ್ತದೆ, ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ. ಹಾಗೂ ನಂತರ ಸತ್ಯುಗದಲ್ಲಿ ಅಪಾರ ಸುಖವು ನೆನಪು ಬರುತ್ತದೆ. ಯಾರು ತಂದೆಯಿಂದ ಸಂಗಮಯುಗದಲ್ಲಿ ರಾಜಯೋಗ ಮತ್ತು ಜ್ಞಾನವನ್ನು ಕಲಿತಿದ್ದರೋ ಅವರೇ ಆ ಸುಖದ ಪ್ರಪಂಚದಲ್ಲಿದ್ದರು. ಮಕ್ಕಳಲ್ಲಿ ಯಾವ ರೀತಿಯ ಅವಿದ್ಯಾವಂತರು ಇದ್ದಾರೆ ನೋಡಿ, ಅವರಿಗಂತೂ ಇನ್ನೂ ಒಳ್ಳೆಯದು. ಏಕೆಂದರೆ ಎಲ್ಲಿಯೂ ಬುದ್ಧಿ ಹೋಗುವುದಿಲ್ಲ, ಇಲ್ಲಂತೂ ಕೇವಲ ಸುಮ್ಮನಿರಬೇಕು, ಬಾಯಿಂದಲೂ ಏನನ್ನೂ ಹೇಳಬಾರದು. ಕೇವಲ ಬಾಬಾ ಅವರನ್ನು ನೆನಪು ಮಾಡುತ್ತೀರಿ, ಆಗ ವಿಕರ್ಮವ ನಾಶವಾಗುತ್ತದೆ. ನಂತರ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಈ ವಿಚಾರಗಳು ಕೆಲವೊಂದು ಗೀತೆಯಲ್ಲಿದೆ. ಪ್ರಾಚೀನ ಭಾರತದ ಧರ್ಮಶಾಸ್ತ್ರ ಇರುವುದೇ ಒಂದು. ಇದೇ ಭಾರತ ಹೊಸದಾಗಿತ್ತು, ಈಗ ಹಳೆಯದಾಗಿದೆ. ಶಾಸ್ತ್ರವಂತೂ ಒಂದೇ ಇರುತ್ತದೆಯಲ್ಲವೇ? ಹೀಗೆ ಬೈಬಲ್ ಒಂದಾಗಿದೆ. ಎಂದಿನಿಂದ ಕ್ರಿಶ್ಚನ್ ಧರ್ಮ ಸ್ಥಾಪನೆಯಾಗಿದೆಯೋ ಆಗಿನಿಂದ ಅಂತ್ಯದವರೆಗೂ ಅದರ ಶಾಸ್ತ್ರ ಒಂದೇ ಇದೆ. ಕ್ರಿಸ್ತನದ್ದು ಸಹ ಬಹಳ ಮಹಿಮೆ ಮಾಡುತ್ತಾರೆ. ಆತ ಶಾಂತಿಯನ್ನು ಸ್ಥಾಪನೆ ಮಾಡಿದ ಎನ್ನುತ್ತಾರೆ. ಈಗ ಅವರಂತೂ ಬಂದು ಕ್ರಿಶ್ಚನ್ ಧರ್ಮದ ಸ್ಥಾಪನೆ ಮಾಡಿದರು. ಅದರಲ್ಲಿ ಶಾಂತಿಯದ್ದಂತೂ ವಿಚಾರವೇ ಇಲ್ಲ. ಬಂದವರದ್ದೆಲ್ಲರ ಮಹಿಮೆಯನ್ನು ಮಾಡುತ್ತಿರುತ್ತಾರೆ, ಏಕೆಂದರೆ ತನ್ನ ಮಹಿಮೆಯನ್ನು ಮರೆತಿದ್ದಾರೆ. ಬೌದ್ಧ, ಕ್ರಿಶ್ಚನ್ ಇತ್ಯಾದಿಯರು ತಮ್ಮ ಧರ್ಮವನ್ನು ಬಿಟ್ಟು ಅನ್ಯರ ಮಹಿಮೆಯನ್ನು ಮಾಡುವುದಿಲ್ಲ. ಭಾರತವಾಸಿಗಳಿಗೆ ತನ್ನ ಧರ್ಮವಂತೂ ಇಲ್ಲವೇ ಇಲ್ಲ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಈಗ ಪೂರ್ಣವೇ ನಾಸ್ತಿಕರಾಗುತ್ತಾರೆ, ಆದ್ದರಿಂದಲೇ ನಂತರ ತಂದೆ ಬರುತ್ತಾರೆ. ಮಕ್ಕಳೇ, ಶಾಲೆಗಳು ಇತ್ಯಾದಿಯಲ್ಲಿ ಏನು ಪುಸ್ತಕಗಳನ್ನು ಓದಿಸಲಾಗುತ್ತದೆಯೋ ಅದರಲ್ಲಿ ಎಷ್ಟೇ ಆದರೂ ಗುರಿಯುದ್ದೇಶವಿದೆ ಎಂದು ತಂದೆ ತಿಳಿಸುತ್ತಾರೆ. ಲಾಭವಿದೆ, ಸಂಪಾದನೆಯಾಗುತ್ತದೆ, ಪದವಿ ಸಿಗುತ್ತದೆ. ಬಾಕಿ ಶಾಸ್ತ್ರ ಇತ್ಯಾದಿಯನ್ನೇನು ಓದುತ್ತಾರೆ, ಅದನ್ನು ಅಂಧಶ್ರದ್ಧೆ ಎನ್ನಲಾಗುತ್ತದೆ. ವಿದ್ಯೆಯನ್ನು ಎಂದಿಗೂ ಅಂಧಶ್ರದ್ಧೆ ಎನ್ನುವುದಿಲ್ಲ. ಅಂಧಶ್ರದ್ಧೆಯಿಂದ ಓದುತ್ತಾರೆ ಎಂದಲ್ಲ. ವಿದ್ಯೆಯಿಂದ ಬ್ಯಾರಿಸ್ಟರ್, ಇಂಜಿನಿಯರ್ ಇತ್ಯಾದಿ ಆಗುತ್ತಾರೆ. ಅದನ್ನು ಅಂಧಶ್ರದ್ಧೆ ಎಂದು ಹೇಗೆ ಹೇಳುತ್ತೀರ? ಇದು ಸಹ ಪಾಠಶಾಲೆಯಾಗಿದೆ, ಇದೇನೋ ಸತ್ಸಂಗವಲ್ಲ. ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ಬರೆದಿದೆ. ಅಂದಮೇಲೆ ಖಂಡಿತ ಈಶ್ವರನ ಬಹಳ ದೊಡ್ಡ ವಿದ್ಯಾಲಯ ಇರಬೇಕೆಂದು ಅರ್ಥ ಮಾಡಿಕೊಳ್ಳಬೇಕು. ಅದು ಸಹ ವಿಶ್ವಕ್ಕಾಗಿ ಇದೆ. ದೇಹ ಸಹಿತ ಎಲ್ಲ ಧರ್ಮಗಳನ್ನು ಬಿಟ್ಟು ತನ್ನ ಸ್ವಧರ್ಮದಲ್ಲಿ ಸ್ಥಿತರಾಗಿ ನಂತರ ತನ್ನ ತಂದೆಯನ್ನು ನೆನಪು ಮಾಡಿ ಆಗ ಅಂತಿಮ ಮತಿಯಂತೆಯೇ ಗತಿಯಾಗುತ್ತದೆ ಎಂಬ ಸಂದೇಶವನ್ನು ಸಹ ಎಲ್ಲರಿಗೂ ಕೊಡಬೇಕು. ತನ್ನ ಚಾಟ್ ಬರೆಯಬೇಕು. ಎಷ್ಟು ಸಮಯ ನಾನು ಯೋಗದಲ್ಲಿರುತ್ತೇನೆ? ಪ್ರತಿಯೊಬ್ಬರೂ ಪ್ರತಿನಿತ್ಯ ಚಾಟ್ ಬರೆಯುತ್ತಾರೆ ಎಂದೇನಲ್ಲ, ಸುಸ್ತಾಗುತ್ತಾರೆ. ವಾಸ್ತವದಲ್ಲಿ ಏನು ಮಾಡಬೇಕು? ಪ್ರತಿನಿತ್ಯ ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಬೇಕು. ಆಗ ನಾನು ಲಕ್ಷ್ಮಿಯನ್ನು ಅಥವಾ ಸೀತೆಯನ್ನು ವರಿಸಲು ಯೋಗ್ಯನಾಗಿದ್ದೇನೆಯೋ ಅಥವಾ ಪ್ರಜೆಯಲ್ಲಿ ಹೊರಟು ಹೋಗುತ್ತೇನೆಯೋ ಎಂಬುದು ಗೊತ್ತಾಗುತ್ತದೆ. ಪುರುಷಾರ್ಥ ತೀವ್ರ ಮಾಡಿಸುವುದಕ್ಕಾಗಿ ಚಾಟ್ ಬರೆಯಲು ಹೇಳಲಾಗುತ್ತದೆ.
ಮತ್ತು ನಾನು ಎಷ್ಟು ಸಮಯ ಶಿವಬಾಬಾ ಅವರನ್ನು ನೆನಪು ಮಾಡಿದೆ ಎಂದು ನೋಡಲೂಬಹುದು. ಇಡೀ ದಿನಚರ್ಯೆ ಮುಂದೆ ಬರುತ್ತದೆ. ಹೀಗೆ ಬಾಲ್ಯತನದಿಂದಿಡಿದು ಪೂರ್ಣ ಆಯಸ್ಸಿನ ಜೀವನ ನೆನಪಿರುತ್ತದೆಯಲ್ಲವೇ? ಅಂದ ಮೇಲೆ ಒಂದು ದಿನದ ನೆನಪು ಬರುವುದಿಲ್ಲವೇನು? ನಾನು ಬಾಬಾ ಅವರನ್ನು ಮತ್ತು ಚಕ್ರವನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ಎಂದು ನೋಡಿಕೊಳ್ಳಬೇಕು. ಈ ರೀತಿ ಅಭ್ಯಾಸ ಮಾಡುವುದರಿಂದ ರುದ್ರ ಮಾಲೆಯಲ್ಲಿ ಪೋಣಿಸಿಕೊಳ್ಳಲು ಬೇಗ ಓಟ ಧರಿಸಬಹುದು. ಇದು ಯೋಗದ ಯಾತ್ರೆಯಾಗಿದೆ. ಇದನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ ಎಂದಾಗ ಹೇಗೆ ಕಲಿಸಲು ಸಾಧ್ಯ? ಈಗ ಬಾಬಾ ಅವರ ಬಳಿ ಮರಳಿ ಹೋಗಬೇಕೆಂದು ನಿಮಗೆ ತಿಳಿದಿದೆ. ಬಾಬಾ ಅವರ ಆಸ್ತಿ ಇರುವುದೇ ರಾಜ್ಯ. ಆದ್ದರಿಂದ ಇದರ ಮೇಲೆ ರಾಜಯೋಗ ಎಂಬ ಹೆಸರು ಬಂದಿದೆ. ನೀವೆಲ್ಲರೂ ರಾಜ ಋಷಿಯಾಗಿದ್ದೀರ. ಅವರು ಹಠಯೋಗ ಋಷಿಯಾಗಿದ್ದಾರೆ. ಅವರು ಸಹ ಪವಿತ್ರರಾಗಿರುತ್ತಾರೆ. ರಾಜ್ಯದಲ್ಲಂತೂ ರಾಜ, ರಾಣಿ, ಪ್ರಜೆ ಎಲ್ಲರೂ ಬೇಕು. ಸನ್ಯಾಸಿಗಳಲ್ಲಂತೂ ರಾಜಾರಾಣಿ ಇಲ್ಲ. ಅವರುಗಳದ್ದು ಸೀಮಿತದ ವೈರಾಗ್ಯವಾಗಿದೆ. ನಿಮ್ಮದು ಅಪರಿಮಿತವಾದ ವೈರಾಗ್ಯ. ಒಂದು ಮನೆಯನ್ನು ಬಿಟ್ಟು ನಂತರವೂ ಈ ವಿಕಾರಿ ಪ್ರಪಂಚದಲ್ಲಿಯೇ ಇರುತ್ತಾರೆ. ನಿಮಗಾಗಿಯಂತೂ ಈ ಪ್ರಪಂಚದ ನಂತರ ಸ್ವರ್ಗ ದೈವಿ ಹೂದೋಟವಿದೆ. ಅಂದ ಮೇಲೆ ಅದೇ ನೆನಪಿಗೆ ಬರುತ್ತದೆ. ಈ ವಿಚಾರವನ್ನು ನೀವು ಮಕ್ಕಳಷ್ಟೇ ಬುದ್ಧಿಯಲ್ಲಿಟ್ಟುಕೊಳ್ಳಲು ಸಾಧ್ಯ. ಅನೇಕರು ಚಾಟ್ ಬರೆಯುವುದಕ್ಕೆ ಸಾಧ್ಯವೇ ಇಲ್ಲ. ನಡೆಯುತ್ತ ನಡೆಯುತ್ತ ಸುಸ್ತಾಗುತ್ತಾರೆ. ಎಷ್ಟು ಸಮಯ ಅತ್ಯಂತ ಪ್ರಿಯ ಬಾಬಾ ಅವರನ್ನು ನೆನಪು ಮಾಡಿದೆ ಎಂದು ತನ್ನ ಬಳಿ ನೋಟ್ ಮಾಡಿಕೊಳ್ಳಿ ಮಕ್ಕಳೇ ಎಂದು ಬಾಬಾ ಹೇಳುತ್ತಾರೆ. ಯಾವ ತಂದೆಯ ನೆನಪಿನಿಂದಲೇ ಆಸ್ತಿಯನ್ನು ತೆಗೆದುಕೊಳ್ಳಬೇಕು? ರಾಜ್ಯದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಎಂದಾಗ ಪ್ರಜೆಯನ್ನು ಮಾಡಿಕೊಳ್ಳಬೇಕು. ಬಾಬಾ ಸ್ವರ್ಗದ ರಚಯಿತನಾಗಿರುವುದರಿಂದ ಅವರಿಂದ ಸ್ವರ್ಗದ ಆಸ್ತಿ ಏಕೆ ಸಿಗಬಾರದು? ಅನೇಕರಿಗೆ ಸ್ವರ್ಗದ ಆಸ್ತಿ ಸಿಗುತ್ತದೆ, ಉಳಿದವರಿಗೆ ಶಾಂತಿ ಸಿಗುತ್ತದೆ. ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಿರಿ ಎಂದು ತಂದೆ ಎಲ್ಲರಿಗೂ ಹೇಳುತ್ತಾರೆ. ನೀವು ಅಶರೀರಿಯಾಗಿ ಬಂದಿದ್ದೀರಿ. 84 ಜನ್ಮವನ್ನು ಭೋಗಿಸಿ ಈಗ ಮತ್ತೆ ಅಶರೀರಿಯಾಗಿ ನೀವು ಕ್ರಿಸ್ತನ ನಂತರ ಬಂದಿದ್ದೀರಾ ಎಂದು ಕ್ರಿಶ್ಚಿಯನ್ ಧರ್ಮದವರಿಗೂ ಸಹ ಹೇಳುತ್ತೇವೆ. ನೀವು ಸಹ ಶರೀರದ ಹೊರತಾಗಿ ಬಂದಿದ್ದೀರಿ. ಇಲ್ಲಿ ಶರೀರ ತೆಗೆದುಕೊಂಡು ಪಾತ್ರ ಮಾಡಿದಿರಿ. ಈಗ ನಿಮ್ಮದು ಸಹ ಪಾತ್ರ ಪೂರ್ಣವಾಗುತ್ತದೆ. ಕಲಿಯುಗದ ಅಂತ್ಯ ಬಂದಿದೆ. ಈಗ ನೀವು ತಂದೆಯನ್ನು ನೆನಪು ಮಾಡಿ. ಮುಕ್ತಿಧಾಮದವರು ಕೇಳಿ ಬಹಳ ಖುಷಿ ಪಡುತ್ತಾರೆ. ಅವರು ಬಯಸುವುದು ಸಹ ಮುಕ್ತಿಯನ್ನು, ಜೀವನ್ ಮುಕ್ತಿಯನ್ನು ಪಡೆದು ನಂತರವೂ ದುಃಖದಲ್ಲಿ ಬರುತ್ತೇವೆ, ಇದಕ್ಕಿಂತ ಮುಕ್ತಿ ಒಳ್ಳೆಯದು ಎಂದು ತಿಳಿಯುತ್ತಾರೆ. ಸುಖವಂತೂ ಬಹಳವಿದೆ ಎಂಬುದನ್ನು ತಿಳಿದುಕೊಂಡಿಲ್ಲ. ನಾವು ಆತ್ಮಗಳು ಪರಮಧಾಮದಲ್ಲಿ ತಂದೆಯ ಜೊತೆಯಲ್ಲಿರುವವರಾಗಿದ್ದೇವೆ. ಆದರೆ ಪರಮಧಾಮವನ್ನು ಈಗ ಮರೆತಿದ್ದಾರೆ. ತಂದೆ ಬಂದು ಎಲ್ಲ ಸಂದೇಶವಾಹಕರನ್ನು ಕಳಿಸುತ್ತಾರೆ ಎನ್ನುತ್ತಾರೆ. ವಾಸ್ತವದಲ್ಲಿ ಯಾರೂ ಕಳಿಸುವುದಿಲ್ಲ. ಇದೆಲ್ಲ ಡ್ರಾಮಾ ಮಾಡಲ್ಪಟ್ಟಿದೆ. ನಾವಂತೂ ಇಡೀ ಡ್ರಾಮಾವನ್ನು ತಿಳಿದುಕೊಂಡಿದ್ದೇವೆ. ನೀವು ಮಕ್ಕಳ ಬುದ್ಧಿಯಲ್ಲಿ ತಂದೆ ಮತ್ತು ಚಕ್ರ ನೆನಪಿದೆ. ಅಂದ ಮೇಲೆ ನೀವು ಚಕ್ರವರ್ತಿ ರಾಜ ಅವಶ್ಯವಾಗಿ ಆಗುತ್ತೀರ. ಇಲ್ಲಿ ದುಃಖ ಬಹಳವಿದೆ, ಆದ್ದರಿಂದ ಮುಕ್ತಿಯನ್ನು ಬಯಸುತ್ತೇವೆ ಎಂದು ಮನುಷ್ಯರಂತೂ ತಿಳಿದಿದ್ದಾರೆ. ಈ ಎರಡು ಶಬ್ದ ಗತಿ ಮತ್ತು ಸದ್ಗತಿ ಎಂಬುದು ನಡೆದು ಬರುತ್ತದೆ. ಆದರೆ ಇದರ ಅರ್ಥವನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ಎಲ್ಲರ ಸದ್ಗತಿದಾತ ತಂದೆಯೊಬ್ಬರೇ ಆಗಿದ್ದಾರೆ, ಉಳಿದಂತೆ ಎಲ್ಲರೂ ಪತಿತರಾಗಿದ್ದಾರೆ ಎಂದು ನೀವು ಮಕ್ಕಳಿಗೆ ತಿಳಿದಿದೆ. ಪೂರ್ಣ ಪ್ರಪಂಚವೇ ಪತಿತವಾಗಿದೆ. ಈ ಶಬ್ದಗಳ ಮೇಲೂ ಕೆಲವರು ಸಿಟ್ಟು ಮಾಡಿಕೊಳ್ಳುತ್ತಾರೆ. ಈ ಶರೀರವನ್ನು ಮರೆತು ಬಿಡಿ ಎಂದು ತಂದೆ ಹೇಳುತ್ತಾರೆ. ನಿಮ್ಮನ್ನು ಅಶರೀರಿಯಾಗಿ ಕಳಿಸಿದ್ದೆ. ಈಗಲೂ ಸಹ ಅಶರೀರಿಯಾಗಿ ನನ್ನ ಜೊತೆಯಲ್ಲಿ ಬರಬೇಕು. ಇದಕ್ಕೆ ಜ್ಞಾನ ಅಥವಾ ಶಿಕ್ಷಣ ಎನ್ನಲಾಗುತ್ತದೆ. ಈ ಶಿಕ್ಷಣದಿಂದಲೇ ಸದ್ಗತಿಯಾಗುತ್ತದೆ. ಯೋಗದಿಂದ ನೀವು ಸದಾ ಆರೋಗ್ಯವಂತರಾಗುತ್ತೀರ. ನೀವು ಸತ್ಯಯುಗದಲ್ಲಿ ಬಹಳ ಸುಖಿಗಳಾಗಿದ್ದೀರಿ. ಯಾವುದೇ ವಸ್ತುವಿನ ಕೊರತೆ ಇರಲಿಲ್ಲ. ದುಃಖ ಕೊಡುವಂತಹ ಯಾವ ವಿಕಾರವೂ ಇರಲಿಲ್ಲ. ಮೋಹಜಿತ್ ರಾಜನ ಕಥೆಯನ್ನು ತಿಳಿಸುತ್ತಾರೆ.
ನಾನು ನಿಮಗೆ ಎಂತಹ ಕರ್ಮವನ್ನು ಕಲಿಸುತ್ತೇನೆ ಎಂದರೆ, ನಿಮಗೆ ಎಂದಿಗೂ ಕರ್ಮಗಳ ಬಗ್ಗೆ ಪಶ್ಚಾತ್ತಾಪ ಪಡಬೇಕಾಗುವುದಿಲ್ಲ ಎಂದು ಬಾಬಾ ಹೇಳುತ್ತಾರೆ. ಅಲ್ಲಿ ಇಂತಹ ಚಳಿಯೂ ಆಗುವುದಿಲ್ಲ. ಈಗಂತೂ ಪಂಚ ತತ್ವವು ತಮ್ಮ ಪ್ರಧಾನವಾಗಿದೆ. ಕೆಲವೊಮ್ಮೆ ಬಹಳ ಶೆಕೆ, ಕೆಲವೊಮ್ಮೆ ಬಹಳ ಚಳಿ. ಅಲ್ಲಿ ಇಂತಹ ಆಪತ್ತುಗಳು ಇರುವುದಿಲ್ಲ. ಸದಾ ವಸಂತ ಋತುವಿರುತ್ತದೆ. ಪ್ರಕೃತಿ ಸತೋ ಪ್ರಧಾನವಾಗಿರುತ್ತದೆ. ಈಗ ಪ್ರಕೃತಿ ತಮ್ಮ ಪ್ರಧಾನವಾಗಿದೆ ಅಂದ ಮೇಲೆ ಒಳ್ಳೆಯ ವ್ಯಕ್ತಿಯಾಗಲು ಹೇಗೆ ಸಾಧ್ಯ? ಇಷ್ಟು ದೊಡ್ಡ ದೊಡ್ಡ ಭಾರತದ ಮಾಲೀಕರು ಸನ್ಯಾಸಿಗಳ ಹಿಂದೆ ತಿರುಗುತ್ತಿರುತ್ತಾರೆ. ಅವರ ಬಳಿ ಹೆಣ್ಣು ಮಕ್ಕಳು ಹೋದರೆ ಪುರುಸೊತ್ತಿಲ್ಲ ಎಂದು ಹೇಳುತ್ತಾರೆ. ಇದರಿಂದ ಇವರ ಅದೃಷ್ಟದಲ್ಲಿ ಸ್ವರ್ಗದ ಸುಖವಿಲ್ಲ ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ. ಬ್ರಾಹ್ಮಣ ಕುಲದ ಸದಸ್ಯರು ಆಗುವುದೇ ಇಲ್ಲ. ಭಗವಂತ ಹೇಗೆ ಮತ್ತು ಯಾವಾಗ ಇಲ್ಲಿ ಬರುತ್ತಾರೆ ಎಂಬುದು ತಿಳಿದೇ ಇಲ್ಲ. ಶಿವ ಜಯಂತಿಯನ್ನು ಆಚರಿಸುತ್ತಾರೆ, ಆದರೆ ಶಿವನನ್ನು ಎಲ್ಲರೂ ಭಗವಂತ ಎಂದು ತಿಳಿದುಕೊಳ್ಳುವುದಿಲ್ಲ. ಒಂದು ವೇಳೆ ಅವರನ್ನು ಪರಮಪಿತ ಪರಮಾತ್ಮ ಎಂದು ತಿಳಿದರೆ ಶಿವ ಜಯಂತಿಯ ದಿನ ರಜಾ ಆಚರಿಸಬೇಕು. ನನ್ನ ಜನ್ಮವೂ ಭಾರತದಲ್ಲಿ ಆಗುತ್ತದೆ, ಮಂದಿರವೂ ಇಲ್ಲಿ ಇದೆ ಎಂದು ತಂದೆ ಹೇಳುತ್ತಾರೆ. ಖಂಡಿತ ಯಾವುದೋ ಶರೀರದಲ್ಲಿ ಪ್ರವೇಶ ಮಾಡಿರಬೇಕು. ದಕ್ಷ ಪ್ರಜಾಪತಿ ಯಜ್ಞವನ್ನು ರಚಿಸಿದ ಎಂದು ತೋರಿಸುತ್ತಾರೆ. ಅಂದ ಮೇಲೆ ಅದರಿಂದ ಬಂದಿರಬೇಕೇನು? ಆ ರೀತಿಯೂ ಹೇಳುವುದಿಲ್ಲ. ಶ್ರೀಕೃಷ್ಣ ಅಂತೂ ಇರುವುದೇ ಸತ್ಯಯುಗದಲ್ಲಿ. ನಾನು ಬ್ರಹ್ಮ ಮುಖದಿಂದ ಬ್ರಾಹ್ಮಣ ವಂಶಾವಳಿಯನ್ನು ರಚಿಸಬೇಕು ಎಂದು ಸ್ವತಃ ತಂದೆ ಹೇಳುತ್ತಾರೆ. ಕೇವಲ ನನ್ನನ್ನು ನೆನಪು ಮಾಡಿ ಎಂದು ಬಾಬಾ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಎಂಬುದನ್ನು ಸಹ ನೀವು ಯಾರಿಗಾದರೂ ತಿಳಿಸಬಹುದು. ಆದರೆ ಮಾಯೆ ಎಷ್ಟು ಪ್ರಬಲವಾಗಿದೆ ಎಂದರೆ ನೆನಪು ಮಾಡಲು ಬಿಡುವುದಿಲ್ಲ. ಅರ್ಧ ಕಲ್ಪದ ಶತ್ರುವಾಗಿದೆ. ಈ ಶತ್ರುವಿನ ಮೇಲೆ ಜಯ ಗಳಿಸಬೇಕು. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಚಳಿಯಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ, ಎಷ್ಟು ಅಲೆದಾಡುತ್ತಾರೆ, ದುಃಖ ಸಹನೆ ಮಾಡುತ್ತಾರೆ. ಇಲ್ಲಂತೂ ಪಾಠಶಾಲೆ ಇದೆ, ಓದಬೇಕು. ಇದರಲ್ಲಿ ಅಲೆದಾಡುವ ಯಾವುದೇ ವಿಚಾರವೇ ಇಲ್ಲ. ಪಾಠಶಾಲೆಯಲ್ಲಿ ಮೂಢನಂಬಿಕೆಯದ್ದಂತೂ ವಿಚಾರವಿಲ್ಲ. ಮನುಷ್ಯರಂತೂ ಮೂಢನಂಬಿಕೆಯಲ್ಲಿ ಸಿಕ್ಕಾಕಿಕೊಂಡಿರುತ್ತಾರೆ. ಎಷ್ಟೊಂದು ಗುರು ಇತ್ಯಾದಿಯನ್ನು ಮಾಡುತ್ತಾರೆ, ಆದರೆ ಮನುಷ್ಯರಂತೂ ಎಂದಿಗೂ ಮನುಷ್ಯನ ಸದ್ಗತಿ ಮಾಡಲು ಸಾಧ್ಯವಿಲ್ಲ. ಯಾರೆಲ್ಲ ಮನುಷ್ಯರನ್ನು ಗುರು ಮಾಡಿಕೊಳ್ಳುತ್ತಾರೋ ಅದು ಮೂಢನಂಬಿಕೆ ಆಯ್ತಲ್ಲವೇ. ಇತ್ತೀಚೆಗೆ ಚಿಕ್ಕ ಮಕ್ಕಳಿಗೂ ಗುರು ಮಾಡಿಸುತ್ತಾರೆ, ಇಲ್ಲವೆಂದರೆ ವಾನಪ್ರಸ್ಥದಲ್ಲಿ ಗುರು ಮಾಡಿಕೊಳ್ಳುವ ನಿಯಮವಿದೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ತಾದರವರ ಸವಿ ನೆನಪು ಮತ್ತು ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದು, ತೀವ್ರ ಪುರುಷಾರ್ಥಕ್ಕಾಗಿ ನೆನಪಿನ ಚಾರ್ಟ್ ಖಂಡಿತ ಇಡಬೇಕು. ಪ್ರತಿನಿತ್ಯ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಳ್ಳಬೇಕು. ನಾನು ಅತ್ಯಂತ ಪ್ರೀತಿಯ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು. ಎರಡನೆಯದ್ದು, ಏನೆಲ್ಲವನ್ನು ಓದಿದ್ದೀರೋ ಅದನ್ನು ಸಹ ಮರೆತು ಸುಮ್ಮನಿರಬೇಕು. ಬಾಯಿಂದ ಏನನ್ನೂ ಹೇಳಬಾರದು. ತಂದೆಯ ನೆನಪಿನಿಂದ ವಿಕರ್ಮವೇ ನಾಶ ಮಾಡಿಕೊಳ್ಳಬೇಕು. ವರದಾನ, ಪ್ರತಿ ವಿಚಾರದಲ್ಲಿ ಬಾಯಿಂದ ಅಥವಾ ಮನಸ್ಸಿನಿಂದ ಬಾಬಾ ಬಾಬಾ ಎನ್ನತ್ತ ನನ್ನತನವನ್ನು ಸಮಾಪ್ತಿ ಮಾಡುವಂತಹ ಸಫಲತಾ ಮೂರ್ತಿಯಾಗಿರಿ. ಪ್ರತಿ ವಿಚಾರದಲ್ಲಿ ಬಾಯಿಂದ ಅಥವಾ ಮನಸ್ಸಿನಿಂದ ಬಾಬಾ ಬಾಬಾ ಎನ್ನತ್ತ ನನ್ನತನವನ್ನು ಸಮಾಪ್ತಿ ಮಾಡುವಂತಹ ಸಫಲತಾ ಮೂರ್ತಿಯಾಗಿರಿ. ತಾವು ಅನೇಕ ಆತ್ಮಗಳ ಹುಮ್ಮಸ್ಸು ಉತ್ಸಾಹವನ್ನು ವೃದ್ಧಿ ಮಾಡಲು ನಿಮಿತ್ತವಾಗಿರುವ ಮಕ್ಕಳು ಎಂದಿಗೂ ಸಹ ನನ್ನತನದಲ್ಲಿ ಬರಬಾರದು. ನಾನು ಮಾಡಿದೆ ಅಲ್ಲ, ಬಾಬಾ ಅವರು ನಿಮಿತ್ತ ಮಾಡಿದ್ದಾರೆ. ನಾನು ಎಂಬುದರ ಬದಲು ನನ್ನ ಬಾಬಾ. ನಾನು ಮಾಡಿದೆ, ನಾನು ಹೇಳಿದೆ ಇದಲ್ಲ, ಬಾಬಾ ಅವರು ಮಾಡಿಸಿದರು, ಬಾಬಾ ಅವರು ಮಾಡಿದರು ಎಂದಾಗ ಸಫಲತಾ ಮೂರ್ತಿಯಾಗುತ್ತೀರ. ಎಷ್ಟು ನಿಮ್ಮ ಬಾಯಿಂದ ಬಾಬಾ ಬಾಬಾ ಎಂದು ಬರುತ್ತದೆಯೋ
ಅಷ್ಟು ಅನೇಕರನ್ನು ಬಾಬಾ ಅವರ ಮಕ್ಕಳು ಮಾಡಲು ಸಾಧ್ಯ. ಇವರ ಪ್ರತಿ ಗೊಂಗು ಪ್ರತಿ ಮಾತಿನಲ್ಲಿಯೂ ಬಾಬಾ ಅವರೇ ಇದ್ದಾರೆ ಎಂದಷ್ಟೇ ಎಲ್ಲರ ಬಾಯಿಂದ ಬರಬೇಕು. ಸ್ಲೋಗನ್: ಸಂಗಮ ಯುಗದಲ್ಲಿ ತನ್ನ ತನು ಮನ ಧನವನ್ನು ಸಫಲ ಮಾಡುವುದು ಮತ್ತು ಸರ್ವ ಖಜಾನೆಗಳನ್ನು ವೃದ್ಧಿ ಮಾಡುವುದೇ ಬುದ್ಧಿವಂತಿಕೆಯಾಗಿದೆ. ಸಂಗಮ ಯುಗದಲ್ಲಿ ತನ್ನ ತನು ಮನ ಧನವನ್ನು ಸಫಲ ಮಾಡುವುದು ಮತ್ತು ಸರ್ವ ಖಜಾನೆಗಳನ್ನು ವೃದ್ಧಿ ಮಾಡುವುದೇ ಬುದ್ಧಿವಂತಿಕೆಯಾಗಿದೆ. ಓಂ ಶಾಂತಿ.